ಹೊಚ್ಚ ಹೊಸ ಬ್ಲಾಕ್ ಬಸ್ಟರ್ ಚಲನಚಿತ್ರ ಅಣ್ಣಾತೆ ವೀಕ್ಷಿಸಿ ಈಗ ಸನ್ ನೆಕ್ಸ್ಟ್ ಆಪ್ನಲ್ಲಿ. ವಿಶ್ವ, ಈ ಟೈಮಲ್ಲಿ ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಸಾರಿ ತಾರಾ, ನನಗೂ ಗೊತ್ತು ಬರಬಾರ್ದು ಅಂತ. ಪ್ಲೀಸ್ ಡೋಂಟ್ ಮೈಂಡ್. ಆದ್ರೆ ಒಂದ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ, ಅದಕ್ಕೆ ನಿಮ್ಮನ್ ಕೇಳೋಣ ಅಂತ ಬಂದೆ. ಹೌದಾ, ಏನಾಯ್ತು? ಅದು ಅತ್ತೆ ಗೌಡ್ರ ಮೇಲೆ ಎಗ್ರಾಡಿ ನನ್ ಸೊಸೆನ ತಂದು ಬಿಟ್ರೆ ಸರಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಓ, ನಾನು ಇಲ್ಲ ಅಂತ ಏನೋ ದೊಡ್ಡದಾಗೆ ನಡೀತಾ ಇದೆ. ಅದಿರ್ಲಿ, ಅತ್ತೆ ಗೌಡ್ರ ಮೇಲೆ ಕೂಗಾಡಿದ ಕಾರಣ ಇಟ್ಕೊಂಡೆ ಆ ಗೌಡ ನನ್ನ ಕರೆಸಿದ್ದು. ಏನು, ಇಂದ್ರಾಣಿ ಅವ್ರ ಜೊತೆಗೆ ಇರ್ತೀಯ, ಸಮಯ ಸಿಕ್ಕಿದಾಗ ಅವಳನ್ನ ಮುಗ್ಸು ಅಂದ್ರ? ಇಲ್ಲ, ಅಷ್ಟೆಲ್ಲ ಸೀನ್ ಇಲ್ಲ ಬಿಡಿ, ಅವರಿಗೆ ನೀವ್ ಬೇಕಂತೆ. ನಾನೇನ್ ಅಂಗಡಿಯಲ್ಲಿ ಸಿಗೋ ಗೊಂಬೆನ ತಂದ್ ಕೊಡೋದಕ್ಕೆ? ಇವಾಗ ನಾನೊಬ್ಬ ಫ್ರೀ ಆಗಿ ಸಿಕ್ಕಿದೀನಲ್ವಾ, ಅದಕ್ಕೆ ನನಗೆ ಹೇಳ್ತಾ ಇದ್ದಾರೆ. ತಾರಾನ ಕರ್ಕೊಂಡ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಕತೆನ ಪಬ್ಲಿಕ್ ಮಾಡ್ತೀನಿ ಅಂತ ಹೆದರ್ಸ್ತಾ ಇದ್ದಾರೆ. ನನಗೇನು ಗೊತ್ತಿಲ್ಲ, ತಾರಾ ಯಾಕೆ ನನಗೆ ಹೇಳೋಗ್ತಾಳೆ ಅಂತ ನೀವ್ ಹೇಳ್ಬೇಕಿತ್ತು. ಹೇಳ್ದೆ, ಆದ್ರೆ ಆ ಮನುಷ್ಯ ನನ್ ಮಾತನ್ ಕೇಳಿಸ್ಕೊಳಕ್ಕೆ ತಯಾರೇ ಇಲ್ಲ. ತಾರಾ ಬೇಕು ಕರ್ಕೊಂಡ್ ಬಾ, ನಿನಗ್ ಗೊತ್ತಿಲ್ಲದೆ ಇಲ್ಲೇನ ನಡೆಯೋದಿಲ್ಲ ಅಂತ ಹೇಳ್ತಾರೆ. ಪರವಾಗಿಲ್ವೇ, ಗೌಡ್ರು ನಿಮ್ಮನ್ನ ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾರೆ. ತಾರಾ ಅವ್ರೆ, ಅವ್ರನ್ನ ಹೋಗ್ಲದ್ ಬಿಡಿ, ನಾನೇನ್ ಮಾಡ್ಬೇಕು ಅಂತ ಹೇಳಿ. ಅದಕ್ಕೇನ್ ಮಾಡಕ್ಕಾಗುತ್ತೆ, ಹುಡುಕ್ತಾ ಇದ್ದೀನಿ, ಇನ್ನು ಸಿಕ್ಕಿಲ್ಲ ಅಂತ ಹೇಳಿ. ಬೇಡ ಅಂದ್ರೆ ಒಂದ್ ಕೆಲ್ಸ ಮಾಡಿ, ನಾಲ್ಕ ಕಡೆ ನನ್ನ ಹೆಸರು ಕೇಳಿ ಹುಡುಕ್ದಂಗ್ ನಾಟಕ ಮಾಡಿ. ಇಲ್ಲ ತಾರಾ, ಅದೆಲ್ಲ ಪ್ರಯೋಜನ ಆಗಲ್ಲ, ಯಾಕೆ ಅಂದ್ರೆ ಅತ್ತೆ ಆ ಲೆವೆಲ್ ಗುರ್ಸಿದ್ದಾರೆ. ಇವಾಗ ತಲೆ ಕೆಟ್ರೆ ಅವ್ರು ನನ್ ಕತೆನ ಹೇಳಿಯೇ ಮುಗಿಸ್ಬಿಡ್ತಾರೆ. ಸರಿ, ನಾನ್ ನಿಮಗ್ ಸಿಕ್ಕಿದೀನಿ ಅಂತ ಗೌಡ್ರ ಹತ್ರ ಹೋಗಿ ಹೇಳಿ, ಅವಾಗ ಅವ್ರ ಏನ್ ಮಾಡ್ತಾರೆ, ನನ್ನನ್ ಕರ್ಕೊಂಡೋಗಿ ಅತ್ತೆ ಹತ್ರ ಬಿಡ್ತಾರೆ. ಇಲ್ಲ, ಅವ್ರ ಹಾಗ ಮಾಡಲ್ಲ, ನಿಮ್ಮನ್ನಿಟ್ಕೊಂಡ್ ಬೇರೇನೋ ಪ್ಲಾನ್ ಮಾಡೋ ಯೋಚನೆಯಲ್ಲಿದ್ದಾರೆ. ಅಂದ್ರೆ ನೀವು ಬಚ್ಚವಾಗ್ಬೇಕು ಅಂತ ನನ್ನನ್ನ ಗೌಡ್ರ ಹತ್ರ ಸಿಕ್ಕಾಕಿಸ್ಬೇಕು ಅಂತ ಇದ್ದೀರಾ? ಎಂತ ಮಾತಾಡ್ತೀರಾ ತಾರಾ ಅವ್ರೆ, ನಾನಿಲ್ಲಿ ಬಂದಿರೋದು ನಿಮ್ ಸಜೆಷನ್ ಕೇಳೋಕೆ. ಹಾಗಾದ್ರೆ ಕೇಳಿ, ನೇರ ಗೌಡ್ ಹತ್ರ ಹೋಗಿ ತಾರಾ ಸಿಕ್ಕಿದ್ಲು ಅಂತ ಹೇಳಿ. ಅಲ್ಲ, ಹಾಗೇಳಿದ್ರೆ ಅಲ್ಲಿ ಮುಗೀತು, ನಡಿ ತೋರ್ಸು ಅಂದ್ರ? ಇಲ್ಲ, ಗೌಡ್ರಿಗೆ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಅನ್ನಿಸ್ಬೇಕು, ಹಾಗೆ ನನ್ ಬಗ್ಗೆ ಕತೆ ಕಟ್ ಹೇಳಿ. ಹಾಗ್ ಹೇಳಿದ್ರೆ ಕೇಳ್ತಾರ? ಕೇಳಲ್ಲ. ಅವ್ರಿಗೇನ್ ಅನ್ನಿಸ್ಬೇಕು ಅಂದ್ರೆ, ಎಲ್ಲಿ ನಿಮ್ ಗುಟ್ಟನ ಅವರು ರಟ್ ಮಾಡ್ತಾರೆ, ಅದಕ್ಕೋಸ್ಕರ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಅವ್ರಿಗೆ ಅನ್ನಿಸ್ಬೇಕು. ಹಾ, ಗೊತ್ತಾಯ್ತು ತಾರ ಅವ್ರೆ, ಮುಂದೆ ನೋಡ್ತಾ ಇರಿ ಹೇಗ್ ಆಟ ಆಡ್ತೀನಿ ಅಂತ. ಆದ್ರೂ ತಾರ ಅವ್ರೆ, ಇವತ್ ನೀವು ನನ್ ಕಾಪಾಡ್ಬಿಟ್ರಿ. ಹಲೋ. ಹಲೋ, ನಾನ್ ರಶ್ಮಿ. ಓ ರಶ್ಮಿ, ನೀನು ನನಗ್ ಫೋನ್ ಮಾಡ್ತಾ ಇದೀಯಾ ಅಂದ್ರೆ ನನ್ ಮೇಲೆ ನಿನಗ್ ಭಯ ಇಲ್ಲ ಅಂತ ಅರ್ಥ ತಾನೆ? ಭಯ ಅಲ್ಲ ಅಮ್ಮ, ನಿಮ್ ಗೌರವ ಉಳ್ಸಕ್ಕಂತ ಫೋನ್ ಮಾಡ್ದೆ. ನನ್ ಮರ್ಯಾದೆನ ನೀನ್ ಉಳ್ಸೋ ಅಷ್ಟು ನಾನಿನ್ನು ಚೀಪ್ ಆಗಿಲ್ಲ. ವಿಷಯ ಏನು ಅಂತ ಹೇಳು. ಅದೆಲ್ಲ ನನಗ್ ಗೊತ್ತಿಲ್ಲ, ಆದ್ರೆ ನಿಮ್ ಮಗ ನಿಮ್ ಮರ್ಯಾದೆನ ಹರಾಜಾಕಕ್ ಸಿದ್ಧ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಿದ್ಯಾ ರಶ್ಮಿ? ರಾಹುಲ್ ಈಗ ಎಲ್ಲಿದ್ದಾನೆ? ನಯನ ಮನೆಯಲ್ಲಿ.
ಅಲ್ಲಕ್ಕೆ ಹೋಗ್ಬೇಡ ಅಂತ ನಾನ್ ಹೇಳಿದೀನಿ. ಹಾಗಿದ್ಮೇಲೆ ಅವನು ಹೋಗೋದಕ್ಕೆ ಹೇಗ್ ಸಾಧ್ಯ? ಇದಕ್ಕೆ ಮನೆ ಕೆಲಸದವ್ರ ಉತ್ತರ ಕೊಟ್ರೆ ನಿಮ್ಗೆ ಇಷ್ಟ ಆಗಲ್ಲ ಅಲ್ವಾ? ಏಯ್, ನಿನ್ ತಲೆ ಹರಟೆ ಸಾಕು. ಏನ್ ವಿಷಯ ಅಂತ ಮೊದ್ಲು ಬೊಗಳು. ಅದೇ ತಾರ ಕಾಣ್ತಿಲ್ವಲ್ಲ, ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಬಾ ಅಂತ ನಯನನ ರಾಹುಲ್ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ನಾವ್ ಎಷ್ಟೇ ಹೇಳಿದ್ರು ಅವ್ರು ಕೇಳ್ತಿಲ್ಲ. ನಾವ್ ಅಲ್ಲಿಗೆ ಹೋದ್ರೆ ಪೊಲೀಸ್ನವ್ರು ಏನೇನೋ ಪ್ರಶ್ನೆ ಕೇಳ್ತಾರೆ. ನಾವ್ ಬಾಯ್ ಬಿಟ್ರೆ ಏನೇನೆಲ್ಲ ಆಚೆ ಬರ್ಬೋದು ಅಂತ ನೀವೇ ಯೋಚನೆ ಮಾಡ್ ನೋಡಿ. ನಾನ್ ಹೇಳ್ಬೇಕಾದದನ್ನೆಲ್ಲ ಹೇಳಿದೀನಿ. ಈಗ ನಿಮ್ ಮಗನ್ ಅಲ್ಲಿಂದ ಕರೆಸ್ಕೋತಿರೋ ಇಲ್ಲ ನಿಮ್ ಮರ್ಯಾದೆ ಕಳ್ಕೋತಿರೋ ಯೋಚನೆ ಮಾಡಿ. ಏಯ್, ಅಷ್ಟೆಲ್ಲ ಮಾತಾಡ್ಬೇಡ. ಈ ಇಂದ್ರಾಣಿನ ಎಲ್ಲ ಸರಿ ಮಾಡ್ತಾಳೆ, ಫೋನ್ ಇಡು. ನೀವ್ ಹೇಳೋದು ನಿಜ, ನೀವು ಉಳ್ಕೋಬೇಕು, ನಾನ್ ಅನ್ಕೊಂಡಂಗು ಆಗ್ಬೇಕು. ಎಲ್ಲ ಸರಿ ಹೋಯ್ತು ಅನ್ನೋ ಟೈಮಲ್ಲಿ ಈ ಗೌಡೊಂದು ತಕರಾರಾಗ್ತಾ ಇದೆ. ಅಲ್ಲ, ನಾನು ನಿಮ್ಮನ್ನ ಕೇಳ್ಬೇಕು ಅನ್ಕೊಂಡಿದ್ದೆ. ಅವ್ರು ನಿಮಗ್ ಅಷ್ಟೊಂದು ಹೆದರಿಸ್ತಾ ಇದಾರಲ್ಲ, ಅಂತದ್ ಮಾಡಬಾರ್ದು. ನೀವೇನ್ ಮಾಡಿದ್ದೀರಾ? ಇವಾಗ ಅವ್ರು ಟಾರ್ಚರ್ ಕೊಡೋದ್ ಸಾಲ್ದು ಅಂತ ನಿಮಗ್ ಬೇರೆ ಹೇಳಿ ಸಿಕ್ಕಾಕೋಬೇಕಾ? ಅಂದ್ರೆ ದೊಡ್ಡದಾಗಿ ಸಿಕ್ಕಾಕೊಂಡಿದ್ದೀರಾ ಅನ್ನಿ. ಹಾಗೆ ಅನ್ನಿ. ಇಲ್ಲ ಬಿಡಿ, ಇನ್ನು ನಾನು ಇದ್ರ ಬಗ್ಗೆ ಕೇಳಲ್ಲ. ಆದ್ರೆ ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ತಾರಾ ಅವ್ರ, ನಾವು ಸಾಗರ್ನ ಇಟ್ಕೊಂಡು ಈ ಗೇಮ್ ಮಾಡ್ತಾ ಇದೀವಲ್ವಾ, ಇದ್ರಲ್ಲಿ ಅವ್ರ ಅಪ್ಪನ ಇನ್ಕ್ಲೂಡ್ ಮಾಡಿದ್ರೆ ಹೇಗಿರತ್ತೆ? ನೀವ್ ಹೇಳ್ತಾ ಇರೋದೇನು? ಸಿಂಪಲ್. ಇವಾಗ ಸಾಗರ್ ಜೊತೆ ನಿಮ್ ಮದ್ವೆ ಮಾಡೋ ಸೀನ್ ಕ್ರಿಯೇಟ್ ಮಾಡಿದೀವಲ್ವಾ, ಆ ಪ್ಲಾನ್ ಅಲ್ಲಿ ಗೌಡ್ರನ್ನು ಸೇರಿಸ್ಕೊಂಡು ಮದ್ವೆ ಮಾಡೋ ಆಟನ ಹೀಗೇ ಕಂಟಿನ್ಯೂ ಮಾಡೋಣ. ಅವಾಗ ರಾಹುಲ್ನ ಕರೆಸಿ ಅಪ್ಪ ಮಗ ಇಬ್ರಿಗೂ ಹೊಡ್ಸಿದ್ವಿ ಅಂತ ಇಟ್ಕೊಳ್ಳಿ. ಅವಾಗ ಏನಾಗತ್ತೆ? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಇವಾಗ ಸಾಗರ್ನ ಕರೆದು ಅವನೇ ನಿಮ್ಮ ಮನೇಲಿ ಬಚ್ಚಿಟ್ಟಿದ್ದಾನೆ ಅಂತ ನಂಬಿಸೋದು, ಇದರಿಂದ ನಾನು ಬಚಾವಾಗ್ತೇನೆ, ಆಗ್ಬಹುದಾ? ಬೇಡ. ಇದು ಹೇಗಿದೆ ಅಂದ್ರೆ ನಾವೇ ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಳ್ಳೋ ಹಾಗಿದೆ. ಯಾಕ್ತಾರ, ನಾವೆಲ್ಲ ಸರಿಯಾಗಿ ಪ್ಲಾನ್ ಮಾಡ್ತಾ ಇದೀವಲ್ವಾ? ನಾನು ನೀವು ಸೇರ್ಕೊಂಡು ಪ್ಲಾನ್ ಮಾಡಿದೀವಲ್ವಾ, ಅದು ರಾಹುಲ್ ಮತ್ತೆ ಸಾಗರ್ನ ಇಟ್ಕೊಂಡು ಅಷ್ಟೇ, ಗೌಡ್ರನ್ನಲ್ಲ. ಸಾಗರು ಪೆದ್ದ ಮತ್ತೆ ಹುಂಬ, ಯಾವುದೇ ಸಮಯದಲ್ಲೂ ನಾನು ಚಮ ಕೊಟ್ಟು ಒಳ್ಳೆ ಮಾತಾಡಿದ್ರೆ ಸಾಕು, ಅವನಾಗೆ ನಮ್ ದಾರಿಗೆ ಬರ್ತಾನೆ. ಇನ್ನು ರಾಹುಲ್ಗೆ ಒಂದೆರಡು ಕಣ್ಣೀರ್ ಹಾಕಿ ಸೆಂಟಿಮೆಂಟ್ ಕ್ರಿಯೇಟ್ ಮಾಡಿದ್ರೆ ಸಾಕು, ಅವನಾಗೆ ನಮ್ ದಾರಿಗೆ ಬರ್ತಾನೆ. ಆದ್ರೆ ಗೌಡ್ರು ಹಾಗಲ್ಲ, ಪ್ರಪಂಚನೇ ನೋಡಿದ್ದಾರೆ, ಯಾವಾಗ ಬೇಕಾದ್ರೂ ಪ್ಲೇಟ್ ಚೇಂಜ್ ಮಾಡಬಹುದು, ಕೊನೆಗೆ ಸಮಸ್ಯೆ ನಮಗೆ ಸುತ್ತಕೊಳ್ಳುತ್ತೆ. ಅಲ್ಲ, ಸಾಗರ್ ಜೊತೆನೆ ನಿನ್ ಮದ್ವೆ ಆಗ್ತಿದೆ ಅಂತ ಹೇಳಿ ಅವನನ್ನ ನಂಬಸೋಣ. ಅವರು ನಂಬಿರೋ ತರ ಆಕ್ಟ್ ಮಾಡ್ತಾರೆ, ಆದ್ರೆ ಯಾರನ್ನು ನಂಬಲ್ಲ. ನಿಮಗ್ ಗೊತ್ತಿಲ್ಲ, ನಾವ್ ಅವ್ರನ್ನ ನಂಬಿದ್ರೆ ಕೆಟ್ಟಿವಿ ಅಂತಾನೆ ತಿಳ್ಕೊಳ್ಳಿ. ಏನೋ ಒಂದ್ ಮಾಡಿ ನನ್ನನ್ನ ಆ ಸಾಗರ್ ಜೊತೆ ಮದ್ವೆ ಮಾಡಿ ಆ ದೀಪಂಗೆ ಆ ರಾಹುಲ್ನ ಗಂಟ ಹಾಕ್ತಾರೆ, ಅದಾಗ್ಬಾರ್ದು. ಇಲ್ಲ ಇಲ್ಲ, ಅದು ಆಗ್ಬಾರ್ದು. ಮತ್ತೆ ಇವಾಗ ಏನ್ ಮಾಡೋಣ? ಏನ್ ಗೊತ್ತಾ, ಇಂಥೋರ್ ಜೊತೆ ನಾವು ಸೀರಿಯಸ್ ಆಗಿ ಸುಳ್ಳು ಹೇಳ್ಬೇಕು. ಏನಂತ? ಈಗ ಅವ್ರಿಗೆ ಹೇಳಿ, ನಾನ್ ಸಿಕ್ಕಿದ್ದೆ ರಾಹುಲ್ನ ಮದ್ವೆ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ. ಯಾಕ್ ತಾರಾಗೆ ರಾಹುಲ್ನ ಮದ್ವೆ ಆಗೋದ್ ಇಷ್ಟ ಇಲ್ಲ ಅಂತ ಅವ್ರು ಕೇಳಿದ್ರೆ ಅದಕ್ಕೆ ಇನ್ನೂ ಒಂದ್ ಸುಳ್ಳು ಹೇಳಿ. ಇಲ್ಲಿ ಕೇಳಿ, ನೀವ್ ಅವರಿಗೆ ತಾರ ಸಿಕ್ಕಿದ್ದಾಳೆ ಅಂತ ಹೇಳಿದ್ರೆ ಅವ್ರು ನಿಮ್ಮನ್ನ ನಂಬಲ್ಲ. ಅದ್ರ ಬದ್ಲಿಗೆ ನೀವು ಸುಳ್ಳಿನ ಕತೆ ಹೇಳಿ, ಆಗ ಅವರು ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ನಂಬ್ತಾರೆ. ಅಲ್ಲ, ಅವಾಗ ಅವ್ರು ಸುಮ್ನೆ ಇರ್ತಾರ? ಸುಮ್ನಾಗ್ತಾರೆ,
ಯಾಕಂದ್ರೆ ನೀವು ಅವ್ರ ಹೆದರಿಕೆಗೆ ಸುಳ್ಳು ಹೇಳ್ತಿದ್ದೀರಾ ಅಂತ ಅವ್ರು ನಂಬ್ತಾರೆ. ಇನ್ನೊಂದ್ ಸೈಕಾಲಜಿ ಏನ್ ಗೊತ್ತಾ, ಒಂದ್ಸಲ ಅವ್ರು ನಿಮ್ ವಿಷಯನ ಬಯಲ್ ಮಾಡಿದ್ರು ಅಂತ ತಿಳ್ಕೊಳ್ಳಿ, ಅದರಿಂದ ಅವರಿಗೆ ಲಾಸು, ನಿಮ್ಮಿಂದ ಆಗ್ಬೇಕಾಗಿರೋ ಕೆಲ್ಸಗಳೆಲ್ಲ ನಿಂತೋಗುತ್ತೆ. ಹಾಗಾದ್ರೆ ನಾನು ಈಗಲೇ ಅವ್ರಿಗೆ ಕಾಲ್ ಮಾಡ್ಲಾ? ಮಾಡಿ. ವಿಶ್ವ ಏನಾಯ್ತು ಗೌಡ್ರೆ? ನನ್ ತಾರ ಅವರಿರೋ ಜಾಗನ ಪತ್ತೆ ಮಾಡ್ದೆ. ಕಂಡ್ಯ ಕಂಡಿಯನ್ಲ, ಮೂಗಿಡಿದ್ರೆ ಬಾಯ್ ಬಿಡ್ಲೇಬೇಕು. ಒಳ್ಳೆ ಕೆಲಸ ಮಾಡಿದೆ ಬಿಡು. ತಾಳು, ನಾನು ಬರ್ತೀನಿ ಈಗ. ಅವಳೆಲ್ಲವಳೆ ನನಗೆ ತೋರು, ನಮ್ಮ ಹುಡುಗರನ್ನ ಕರ್ಕೊಂಡು ಬಂದು ತೋರ್ತೀನಿ. ಇನ್ನ ಅರ್ಧ ಗಂಟೆಲಿ ನನ್ನ ಮಗ ಅವಳ ಕುತ್ತಿಗೆಗೆ ತಾಳಿ ಕಟ್ಟಿರ್ಬೇಕು. ತಾಳಿ ತಾಳಿ, ಮೊದಲು ಅವರಿರೋ ಜಾಗ ನೋಡ್ಕೊಂಡು ಬರ್ತೀನಿ, ಅವಕಾಶ ಸಿಕ್ಕರೆ ಮಾತಾಡ್ಕೊಂಡು ಬರ್ತೀನಿ. ಅದೆಲ್ಲ ಏನು ಬೇಡಕ್ಕಲ್ಲ, ಅವಳನ್ನ ಕೇಳಕ್ ಹೋಯ್ತೀಯ? ಕೋಳಿ ಕೇಳಿ ಕಾರಾಡ್ದಾರ? ನಾನು ಈಗಲೇ ಬರ್ತೀನಿ. ಬನ್ನಿ ಬನ್ನಿ, ನಾನು ತಾರ ಅವರಿರೋ ಜಾಗ ನೋಡ್ಕೊಂಡು ಬಂದ್ಬಿಡ್ತೀನಿ. ಬೇಗ ಬನ್ನಿ. ಗೊತ್ತಾಯ್ತಾ ವಿಶ್ವ, ಇವರಿಗೆ ಸುಳ್ಳು ಹೇಳಿ ಮೋಸ ಮಾಡಬೇಕು. ನನ್ನ ಮಾತು ನಿಮಗೆ ಅರ್ಥ ಆಗ್ತಾ ಇಲ್ವಾ? ಬೇರೆ ಏನಾದರೂ ಕಾರಣ ಇದ್ರೆ ಹೇಳಿ. ಕಾರಣ? ಕಾರಣನೇ ಇದ್ರೂ ಇರ್ಬೋದು, ಹೇಳಕ್ಕಾಗಲ್ಲ. ನನಗೇನು ನಿಮ್ಮ ಮೇಲೆ ಅನುಮಾನ ಇದೆ. ಯಜಮಾನ್ರೆ ನನ್ ಮೇಲ? ಇಲ್ಲ, ನೀವೊಂಥರ ಧರ್ಮದೇವತೆ ಇದ್ದ ಹಾಗೆ ಕೆಟ್ಟವ್ರನ್ನ ಕಾಪಾಡ್ತೀರ. ನೋಡಿ, ನಿಮಗ್ ತೊಂದರೆ ಮಾಡ್ದವ್ರನ್ನ ನನಗೆ ಇಲ್ಲಿವರೆಗೂ ನೀವ್ ಹೇಳೇ ಇಲ್ಲ. ಅಲ್ಲ ಯಜಮಾನ್ರೆ, ಅದು ಯಾವುದು? ಆಗೇನೋ ಒಳ್ಳೆ ಜನ ಇದ್ರು, ನಿಮ್ ಗದ್ದೆನ ಕೊಟ್ಟು ಸರಿ ಮಾಡಿದ್ರಿ. ಓ, ಇವಾಗ ತಾರನ್ ಭಾಗದ ಜಮೀನು ಕೊಟ್ಟು ಇವ್ರನ್ನು ಸರಿ ಮಾಡಕ್ ಹೋಗ್ತಾ ಇದ್ದೀರಾ? ಅದೆಲ್ಲ ಏನು ಇಲ್ಲ ಯಜಮಾನ್ರೆ. ತಾರ ಎಲ್ಲಿ ಹೋಗಿದ್ದಾಳೆ, ಅವಳಿಗೆ ಏನಾಗಿದೆ ಅಂತ ನಿಜವಾಗ್ಲೂ ನನಗ್ ಗೊತ್ತಿಲ್ಲ. ಈ ಕಥೆಯೆಲ್ಲ ಬಿಡಿ, ಕಾಣೆಯಾಗಿರೋದು ನನ್ನ ತಾರ. ನೀವಾಗೆ ಬಂದ್ ಕಂಪ್ಲೇಂಟ್ ಕೊಡ್ತಿರೋ ಇಲ್ಲ ನಾನಾಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಯನ ಅವ್ರಿಗೆ ಎಲ್ಲ ವಿಷಯ ಗೊತ್ತಿದೆ ಕೇಳಿ ಅಂತ ಹೇಳ. ನೀವೇನ್ ಹೇಳ್ತಿದ್ದೀರಾ ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಯಜಮಾನ್ರೆ. ಹಾಗಾದ್ರೆ ಕಂಪ್ಲೇಂಟ್ ಕೊಡೋದ್ರಲ್ಲಿ ಏನಿದೆ ಬನ್ನಿ, ಇಲ್ಲಾಂದ್ರೆ ನಾನ್ ಹೇಳ್ದಾಗೆ ಮಾಡ್ತೀನಿ. ನೀವ್ ಇಲ್ಲಿವರೆಗೂ ನನ್ನ ಹತ್ರ ಮುಚ್ಚಿಟ್ಟಿದ್ರಲ್ಲ, ಅದಾಗೆ ಆಚೆ ಬರುತ್ತೆ. ಚಿಕ್ಕಮ್ಮ. ರಾಹುಲ್ ಎಲ್ಲಿದ್ಯಪ್ಪ? ಯಾಕೆ ಹೇಳಿ ಚಿಕ್ಕಮ್ಮ? ನಾನ್ ಸ್ವಲ್ಪ ನಯನ ಅವ್ರ ಮನೆಗೆ ಬಂದಿದ್ದೆ. ಸರಿ, ಅದ್ ಹಾಗಿರ್ಲಿ, ನೀನ್ ಮೊದ್ಲು ಮನೆಗ್ ಬಾ. ಯಾಕೆ ಚಿಕ್ಕಮ್ಮ, ಏನಾದ್ರೂ? ರಾಹುಲ್, ಎಲ್ಲ ಈಗ್ಲೇ ಫೋನಲ್ಲೇ ಹೇಳ್ಬೇಕಾ? ಬೇಗ ಮನೆಗ್ ಬಾ ಅನ್ನಲ್ಲಪ್ಪ. ಸರಿ ಚಿಕ್ಕಮ್ಮ. ಹ
ಹೋಗ್ಬೇಡ ಅಂತ ಹೇಳಿದ್ರು ಅಲ್ಲಿಗೆ ಹೋಗಿ ಸಾಯ್ತಾನೆ. ಬರ್ಲಿ ಇವತ್ ಮನೆಗೆ. ಚಿಕ್ಕಮ್ಮ ಏನೋ ಅರ್ಜೆಂಟ್ ಬಾ ಅಂತ ಕರೀತಾ ಇದ್ದಾರೆ, ನಾನ್ ಬರ್ತೀನಿ. ಹೇಳಕ್ಕಾಗಲ್ಲ, ನನಗೇನೋ ನಿಮ್ಮ ಮೇಲೆ ಅನುಮಾನ ಇದೆ. ಈ ಕಥೆಯೆಲ್ಲ ಬಿಡಿ, ಕಾಣೆಯಾಗಿರೋದು ನನ್ನ ತಾರ, ನಾನ್ ಮದ್ವೆ ಆಗ್ತಾ ಇರೋ ಹುಡುಗಿ. ನೀವಾಗೆ ಬಂದ್ ಕಂಪ್ಲೇಂಟ್ ಕೊಡ್ತೀರೋ ಇಲ್ಲ ನಾನಾಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಯನ ಅವ್ರಿಗೆ ಎಲ್ಲ ವಿಷಯ ಗೊತ್ತಿದೆ ಕೇಳಿ ಅಂತ ಹೇಳ. ನೋಡ್ದೆ ಯಾರಲ್ಲ ಅವಳನ್ನ ಎತ್ತಾಕೊಂಡು ಹೋಗಿದ್ದು ಮೊದ್ಲದನ್ನ ಹೇಳ. ಇಲ್ಲ ಬಾಸ್, ಯಾರು ಅವ್ರನ್ನ ಎತ್ತಾಕೊಂಡು ಹೋಗಿಲ್ಲ, ಅವರೇ ಮನೆ ಬಿಟ್ಟು ಹೋಗಿದ್ದಾರೆ. ಅವಳೆ ಹಾಕಲ್ಲ ಮನೆ ಬಿಟ್ಟು ಹೋದವಳು, ಅವಳಿಗೇನ್ ಕಡಿಮೆ ಆಗತ್ತೆ? ಓಹೋ ಲೇ ಮಗ, ಸುಳ್ಳು ಹೇಳೋದಾದ್ರೆ ನಂಬತರ ಹೇಳಬೇಕು ಕಾಲ. ಇಲ್ಲ ಬಾಸ್, ನಾನೇ ಅವ್ರನ್ನ ಕೇಳಿದ್ನಲ್ಲ, ಅವರೇ ಬೇಕು ಅಂತ ಮನೆ ಬಿಟ್ಟು ಬಂದಿದ್ದಾರಂತೆ. ಮನೆ ಬಿಟ್ಟು ಬಂದವಳ? ಯಾಕೆ ಮನೆ ಬಿಟ್ಟು ಬಂದವಳಂತೆ ಅದನ್ನು ಹೇಳ್ಬಿಡಪ್ಪ. ಅದು ಆ ರಾಹುಲ್ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ವಂತೆ, ಅದಕ್ಕೆ ಮನೆ ಬಿಟ್ಟು ಬಂದಿದ್ದಾರಂತೆ. ಲೈ ಏನಲ್ಲ ಹೇಳಿ, ಆ ರಾಹುಲನ್ನೇ ಬೇಕು ಅಂತ ಏನೆಲ್ಲ ಮಾಡಿ ಜೊತೆಲ್ ಹಾಕೊಂಡವಳೆ, ಈಗ ಬೇಡ ಅಂತ ಬಿಟ್ಬಿಟ್ಟಳ ಹೇಳು. ಬಾಸ್, ತಾರಾ ಅವರಿಗೆ ಒಡವೆ ವಿಷಯ ಎಲ್ಲ ಗೊತ್ತಾಗ್ಬಿಟ್ಟಿದೆ, ಅದಕ್ಕೆ ಹೆದರ್ಕೊಂಡು ಮದುವೆನೆ ಬೇಡ ಅಂತ ಮನೆ ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಓ ಮಗ, ಇಲ್ಲಿ ಗಂಟ ನೀನ್ ಹೇಳೋದ್ನ ನಾನ್ ಕೇಳದ್ನಿ, ಈಗ ನಾನ್ ಹೇಳೋದ್ನ ವಾಸಿ ನೀನ್ ಕೇಳಪ್ಪ. ನೀನು ತಾರಾನ ನೋಡೇ ಇಲ್ಲ, ನಿನ್ನ ವಿಚಾರನ ನಾನು ಊರೆಲ್ಲ ಎಲ್ಲಿ ಪ್ರಚಾರ ಮಾಡ್ಬಿಡ್ತೀನೋ ಅಂತ ಹೆದರ್ಕೊಂಡು ಇಲ್ಲಿ ಬಂದು ಸುಳ್ಳು ಹೇಳ್ತಾ ಇದ್ದಿ. ಲೇ ಮಗ, ಇಂಥ ಆಟವ ನಾನು ಸಾವಿರ ಆಡಿ ನಿಕಲ ಸಾವಿರ. ಮೊದ್ಲು ನಾನು ಹೇಳೋ ಕೆಲ್ಸವ ಅಚ್ಚುಕಟ್ಟಾಗಿ ಮಾಡು, ಆ ತಾರ ಎಲ್ಲ ಒಳ್ಳೆ ಹುಡುಕಿ ಕರ್ಕೊಂಡ್ ಬಾ, ಅಷ್ಟು ಮಾಡು. ಬತ್ತೀನಪ್ಪ. ನೀವು ಸಾವಿರ ಆಟ ಆಡಿರಬಹುದು, ಆದ್ರೆ ನಾನಾಡೋ ಆಟನ ಊಹಿಸಕ್ಕೂ ಸಾಧ್ಯ ಇಲ್ಲ. ನೋಡ್ತಾ ಇರಿ ಮುಂದೆ ಏನೇನಾಗತ್ತೆ ಅಂತ. ಯಾಕಪ್ಪ ರಾಹುಲ್ ಈ ತರ ತಲೆ ತಗಿಸ್ಕೊಂಡು ನಿಂತಿದ್ಯಾ? ನೀನೇನೂ ತಪ್ಪು ಮಾಡಿಲ್ವಲ್ಲ. ನೀವು ತಾರಾ ಮನೆಗೆ ಹೋಗ್ಬೇಡ ಅಂತ ಹೇಳಿದ್ರಿ, ಆದ್ರೂ ನಾನು. ಅದೇನ್ ದೊಡ್ಡ ವಿಷಯನಾ? ಈ ಸಂದರ್ಭದಲ್ಲಿ ಏನು ಹೇಳಕ್ ಆಗಲ್ಲ ರಾಹುಲ್. ಆದ್ರೆ ನೀನು ನನ್ ಮುಂದೆ ಕಾಣಿಸ್ದೇ ಇದ್ದಾಗ ನನಗ್ ಗಾಬರಿಯಾಗಿ ಬೇಗ ಮನೆಗ್ ಬಾ ಅಂತ ಫೋನ್ ಮಾಡಿದೆ ಅಷ್ಟೇ. ನನಗೇನಾದ್ರೂ ಆಗತ್ತೆ ಅಂತನ ಚಿಕ್ಕಮ್ಮ? ನನ್ ಮಗನ್ ಮೈ ಮುಟ್ಟೋರು ಯಾರು ಇಲ್ಲ ಅಂತ ನನಗ್ ಗೊತ್ತು ರಾಹುಲ್, ನಾನ್ ಅದಕ್ ಫೋನ್ ಮಾಡಿಲ್ಲ. ನಿನ್ ದುಡುಕಿ ಎಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೊರಟು ಹೋಗ್ತೀವೋ ಅಂತ ಫೋನ್ ಮಾಡಿದೆ ಅಷ್ಟೇ. ತಾರಾ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ, ಇವಾಗ ನಾವು ಕಂಪ್ಲೇಂಟ್ ಕೊಡ್ಬೇಕಲ್ವ ಚಿಕ್ಕಮ್ಮ? ಬೇರೆಯವ್ರು ಮಾತಾದ್ರೆ ಪರವಾಗಿಲ್ಲ ರಾಹುಲ್, ಆದ್ರೆ ತಾರಾ ನನ್ ಮನೆ ಸೊಸೆ. ನನ್ನ ಸೊಸೆ ಹೆಸರು ಪೊಲೀಸ್ ಸ್ಟೇಷನ್ ಅಲ್ಲಿ ಬರಬಾರ್ದು, ತಪ್ಪಾಗತ್ತೆ. ಅಲ್ಲ ರಾಹುಲ್, ನಾಳೆ ನಾನ್ ಸತ್ತು ನಿಮ್ಮಪ್ಪನ ಹತ್ರ ಹೋದಾಗ ನಾನು ಏನಂತ ಉತ್ತರ ಕೊಡ್ಲಿ?
ಬೇಡ ರಾಹುಲ್, ನೀನು ಸ್ಟೇಷನ್ಗೆ ಮಾತ್ರ ಹೋಗ್ಬೇಡ. ಆದ್ರೆ ತಾರಾನ ಪತ್ತೆ ಮಾಡೋದು ಹೇಗೆ ಚಿಕ್ಕಮ್ಮ? ನಯನನ್ನ ಯಾರು ಕಿಡ್ನಾಪ್ ಮಾಡಿದ್ರು ಹಾಗೆ ನಮ್ ತಾರನ್ನು ಅವರೇ ಕಿಡ್ನಾಪ್ ಮಾಡಿದ್ದಾರೆ. ಅಂದ್ರೆ ತಾರಾನ ಕಿಡ್ನಾಪ್ ಮಾಡಿದ್ ಯಾರು ಅಂತ ನಿಮಗ್ ಗೊತ್ತಾ ಚಿಕ್ಕಮ್ಮ? ಇನ್ಯಾರು ರಾಹುಲ್? ಆ ಗೌಡ. ಹೌದಾ? ಹೌದು. ನಿನ್ನ ತಾರನ್ ಮದುವೆ ತಪ್ಪಿಸಿ ಹೇಗಾದ್ರೂ ಮಾಡಿ ಅವ್ರ ಮಗಳನ್ನ ನಿನ್ನ ಗಂಟ ಹಾಕ್ಬೇಕು ಅಂತ ಆ ಸಾಗರನ್ನ ತಾರನ್ ಹಿಂದೆ ಚೂಬಿಟ್ಟಿದ್ದಾನೆ. ನಾನ್ ಸಾಗರ್ನ ಹೆದರ್ಸಿದ್ದೆ, ಆದ್ರೆ ಅವನು ಪದೇ ಪದೇ ತಾರಾಗೆ ತೊಂದರೆ ಕೊಡ್ತಾನೆ ಇದ್ದ ಚಿಕ್ಕಮ್ಮ. ಅದೇ ಅದೇ, ನಿನ್ ಮದ್ವೆ ಡೇಟ್ ಫಿಕ್ಸ್ ಆಯ್ತಲ್ಲ, ಅದಕ್ಕೆ ತಾರನ್ನ ಕಿಡ್ನಾಪ್ ಮಾಡಿಸಿದಾನೆ ಅಷ್ಟೇ. ಏನ್ ಮಾಡೋದು ರಾಹುಲ್? ಈ ಗೌಡನಿಂದ ನಮ್ಗೆ ಆ ಕಾಲದಿಂದನೂ ಕಾಟ ತಪ್ತಾನೇ ಇಲ್ಲ.